ನಿಮ್ಮ ದಿನನಿತ್ಯದ ಕೆಲಸಕ್ಕಾಗಿ ಅಥವಾ ಯಾವುದೋ ಕೆಲಸಕ್ಕೆ ಮನೆಯಿಂದ ಹೊರಗೆ ಹೋದಾಗ ಆಕಸ್ಮಿಕವಾಗಿ ಅಥವಾ ಮಳೆಗಾಲದಲ್ಲಿ ಗುಡುಗು ಮಿಂಚು ಸಿಡಿಲು ಸಾಮಾನ್ಯ. ಇಂತಹ ಸಮಯದಲ್ಲಿ ಮನೆಯಿಂದ ಆಚೆಗೆ ಇರುವವರು ಹಾಗೂ ಮನೆಯಲ್ಲಿ ಇರುವವರು ಮಿಂಚು ಸಿಡಿಲಿನಿಂದ ತಪ್ಪಿಸಿಕೊಳ್ಳಲು ಕೆಲವೊಂದು ಸಲಹೆಗಳನ್ನು ಕರ್ನಾಟಕ ಸರ್ಕಾರದ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದಿಂದ ನೀಡಲಾಗಿದೆ. ಬನ್ನಿ ಹಾಗಾದರೆ ಸಿಡಿಲು ಆಘಾತದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ನೋಡೋಣ. ದಿನದಿಂದ ದಿನಕ್ಕೆ ಮಿಂಚು ಸಿಡಿಲು ಹಾಗೂ ನೈಸರ್ಗಿಕ ವಿಕೋಪಗಳಿಂದ ಸಾಯುವವರ ಸಂಖ್ಯೆಯು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದಿಂದ ಕೆಲವು ಸಲಹೆಗಳು ಹಾಗೂ ಸೂಚನೆಗಳನ್ನ ನೀಡಲಾಗಿದೆ. ಗುಡುಗು ಮಿಂಚು ಬರಲಿದೆ ಎಂದು ತಿಳಿದ ತಕ್ಷಣ ನೀವು ಬಯಲು ಪ್ರದೇಶದಲ್ಲಿ ಇದ್ದರೆ ತಕ್ಷಣ ನೀವು ಇರುವ ಸುತ್ತಮುತ್ತಲಿನ ಯಾವುದಾದರೂ ತಗ್ಗು ಪ್ರದೇಶಕ್ಕೆ ಹೋಗಿ ಕುಳಿತುಕೊಳ್ಳಿ. ಒಂದು ವೇಳೆ ತಗ್ಗು ಪ್ರದೇಶವಿಲ್ಲದಿದ್ದರೆ ನಿಮ್ಮ ತಲೆಯನ್ನು ಮೊಣಕಾಲುಗಳ ನಡುವೆ ಹುದುಗಿಸಿ ಕುಳಿತುಕೊಳ್ಳಿ. ಇದು ಮಿಂಚಿನಿಂದ ಮೆದುಳಿಗೂ ಹೃದಯಕ್ಕೂ ಆಗುವ ಹಾನಿಯನ್ನ ತಪ್ಪಿಸುತ್ತದೆ ಮತ್ತು ಮರಗಳಿದ್ದ ಪ್ರದೇಶದಲ್ಲಿ ನೀವು ಇದ್ದರೆ ಅಲ್ಲಿಂದ ಬೇಗನೆ ಹೊರಬರುವುದು ಒಳ್ಳೆಯದು. ಯಾಕೆಂದರೆ ಸಿಡಿಲು ಮೋಡದಿಂದ ಭೂಮಿಗೆ ಹರಿಯಲು ಮರದಂತಹ ಹಸಿಯಾಗಿರುವ ವಸ್ತುವನ್ನೇ ಆರಿಸಿಕೊಳ್ಳುತ್ತದೆ. ನೀವು ಎತ್ತರದ ಗುಡ್ಡ ಪ್ರದೇಶದಲ್ಲಿ ಮೇಲಿದ್ದರೆ ತಕ್ಷಣ ತಗ್ಗು ಪ್ರದೇಶಕ್ಕೆ ಇಳಿಯಿರಿ. ನೀವು ಜಮೀನಿನಲ್ಲಿ ಇದ್ದು ಜಾನುವಾರುಗಳನ್ನು ತೆಗೆದುಕೊಂಡು ಮನೆ ಕಡೆ ಹೊರಟಿದ್ದರೆ ಜಾನುವಾರುಗಳ ಮಧ್ಯೆ ಬಗ್ಗಿ ಕುಳಿತುಕೊಳ್ಳಿ. ಯಾಕೆಂದರೆ ಮಿಂಚು ಪ್ರಾಣಿಗಳಿಗಿಂತ ಎತ್ತರವಾಗಿರುವ ಮನುಷ್ಯರನ್ನೇ ಆರಿಸಿಕೊಳ್ಳುತ್ತದೆ. ನೀವು ಕೆರೆಯಲ್ಲಿ ಈಜುವುದು ಸ್ನಾನ ಮಾಡುವುದು ಮಾಡಬೇಡಿ. ಇಂತಹ ಸಂದರ್ಭದಲ್ಲಿ ನೀರಿನಿಂದ ತಕ್ಷಣಕ್ಕೆ ಹೊರಬನ್ನಿ. ವಿದ್ಯುತ್ ಕಂಬ, ಎಲೆಕ್ಟ್ರಿಕ್ ಟವರ್ಗಳು ಹಾಗೂ ಮೊಬೈಲ್ ಟವರ್, ಟ್ರಾನ್ಸ್ಫಾರ್ಮ್ ಮುಂತಾದವುಗಳ ಹತ್ತಿರ ಕೂಡ ನೀವು ಸುಳಿಯಬೇಡಿ. ತಂತಿ ಬೇಲಿ ಇವುಗಳಿಂದ ದೂರವಿರಿ. ಇಂತಹ ಸಮಯದಲ್ಲಿ ಮನೆಯ ಮೇಲಿನ ಟೆರಸ್ ಅನ್ನು ಹತ್ತಬೇಡಿ. ಮನೆಯಲ್ಲಿ ಕಿಟಕಿಯ ಬಳಿ ನಿಲ್ಲುವುದಕ್ಕಿಂತ ಮನೆಯ ಮಧ್ಯದಲ್ಲಿ ಇರುವುದು ಅತಿ ಸುರಕ್ಷಿತ. ಇಂತಹ ಗುಡುಗು ಸಿಡಿಲಿನ ಸಮಯದಲ್ಲಿ ಫೋನ್ ಮಾಡುವುದು ಬೇಡ ಹಾಗೂ ಮೊಬೈಲ್ ಚಾರ್ಜ್ ಮಾಡುವುದು ಕೂಡ ಸುರಕ್ಷಿತವಲ್ಲ. ಮೊಬೈಲ್ ತರಂಗಗಳು ಮಿಂಚನ್ನ ಆಕರ್ಷಿಸುತ್ತವೆ, ಹಾಗಾಗಿ ಹಾನಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಒಂದು ವೇಳೆ ನೀವು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರೆ ಕಾರಿನ ಎಲ್ಲಾ ಗಾಜುಗಳನ್ನ ಮುಚ್ಚಿಕೊಳ್ಳಿ. ಸಾಧ್ಯವಾದರೆ ಕಾರಿನ ಬಾಡಿಯನ್ನ ಸ್ಪರ್ಶಿಸದೆ ಕಾರಿನ ಮಧ್ಯದಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು. ಗುಡುಗು ಸಿಡಿಲು ಮಿಂಚಿನ ಸಮಯದಲ್ಲಿ ಕಂಪ್ಯೂಟರ್ ಬಳಕೆಯಿಂದ ದೂರವಿರಿ. ಮನೆಯ ಗೋಡೆಯು ಸಿಮೆಂಟ್ ಕಾಂಕ್ರೀಟ್ ನಿಂದ ಇದ್ದರೆ ಅದನ್ನು ಸ್ಪರ್ಶಿಸದೆ ಮನೆಯ ಮಧ್ಯದಲ್ಲಿ ಕುಳಿತುಕೊಳ್ಳುವುದು ಬಹು ಸುರಕ್ಷಿತ. ಈ ಎಲ್ಲ ಸಲಹೆಗಳು ನಾನು ನನ್ನ ಸ್ವಯಂ ವಿಚಾರವಾಗಿ ನೀಡುತ್ತಿಲ್ಲ, ಕರ್ನಾಟಕ ಸರ್ಕಾರದ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದಿಂದ ಎಲ್ಲ ಸಾರ್ವಜನಿಕರಿಗೆ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಇವುಗಳನ್ನು ಸಿಡಿಲು ಮಿಂಚಿನ ಸಂದರ್ಭದಲ್ಲಿ ಹಾಗೂ ಮಳೆಗಾಲದಲ್ಲಿ ಅನುಸರಿಸುವುದು ಬಹು ಉಪಯುಕ್ತ. ಯಾಕೆಂದರೆ ಮಳೆಗಾಲದಲ್ಲಿ ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ಹಾಗೂ ನ್ಯೂಸ್ ಚಾನೆಲ್ಗಳಲ್ಲಿ ನೋಡುತ್ತಿರುತ್ತೇವೆ ಸಿಡಿಲು ಬಡಿದು ಸಾವು ಎಂದು. ಇಂತಹ ಕ್ರಮಗಳನ್ನು ಅನುಸರಿಸಿದರೆ 99% ನೀವು ಸುರಕ್ಷಿತವಾಗಿ ಇರುತ್ತೀರಿ. ಹಾಗಾಗಿ ಈ ವಿಷಯವನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಕೂಡ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಅವರಿಗೆ ಸಹಾಯ ಮಾಡಿ.